ವ್ರತವನ್ನು ಯಾಚಿಸ್ತಕ್ಕಂತ ಕೆಲಸದಲ್ಲಿ ಮತ್ತೊಂದು ದಿನ ನಾಳೆ ಮತದಾರರು ಹೇಳುದಕ್ಕೆ ಸಾಕ್ಷಿ ಹೇಳ್ತೇನೆ. ನನ್ನನ್ನು ಭಯೋತ್ಪಾದಕ ಅಂತ ಹೇಳಿದವು. ನಾಲ್ಕು ಬಾರಿ ಶಾಸಕನಾಗಿ ಬೈಂದ್ರ ಕ್ಷೇತ್ರ ಶಾಸಕ ಕೆಲಸ ಮಾಡಿದೆ. ನಾನು ಯಾವ ಭಯೋತ್ಪಾದನೆ ಮಾಡಿದಂತ ಹೇಳಿ, ಯಾರು ಯಾವ ಉಗ್ರಗಾಮಿಗಳ ಒಟ್ಟಿಗೆ ನಾನು ನಂಟಿ ಇಟ್ಕೊಂಡಿದ್ದೇನೆ ಹೇಳಿ, ಯಾವ ಟೇಷನ್ ನನ್ನ ಮೇಲೆ ಕಂಪ್ಲೀಟ್ ಆಗಿದೆ ಅಂತ ಹೇಳಿ, ಆ ರೀತಿ ಹೇಳಿರ್ತಕ್ಕಂತ ಈ ಸುಳ್ಳುಗಾರನ ನೀವು ವಾಪಸ್ ಕಳಿಸ್ತಾ ಇದ್ರೆ ನಮ್ಗೆ ಮುಂದಿನ ಯುವ ಪೀಳಿಗೆ ದೊಡ್ಡ ದುರಂತ ಇದೆ. ಮತದಾರರಲ್ಲಿ ವಿನಂತಿ, ಉಡುಪಿ ಜಿಲ್ಲೆ ಮತ್ತು ಚಿಕ್ಕಮಗಳೂರಿನ ಮತದಾರರಲ್ಲಿ ನನ್ನ ಮನವಿ ಇಷ್ಟೇ, ಯಾವ ಪ್ರಭುತ್ವ ರಾಜಕಾರಣಿ ಎಂದು ಈ ರಾಜ್ಯದಲ್ಲಿ ತನ್ನನ್ನು ಬಿಂಬಿಸಿಕೊಂಡಿರ್ತಕ್ಕಂತ ಜಯಪ್ರಕಟ ಕಾಂಗ್ರೆಸ್ ಪಕ್ಷಕ್ಕೆ ಈ ಶೋಭಾ ಕರಂದ್ಲಾಜೆ ಅಂದ್ರೆ ಮತ್ತೊಬ್ಬರು ವಾಪಸ್ ಮಾಡಿರ್ತಕ್ಕಂತ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ಪಕ್ಷ ಇವತ್ತು ಅವರನ್ನ ನಾವು ಯಾವುದೇ ಸಹಕಾರ ಸಿದ್ಧರಿದ್ದು ಜಯಪ್ರಕಟ ಓಟನ್ನು ಹಾಕುವ ಮೂಲಕ ಪಾರ್ಲಿಮೆಂಟ್ ಅಲ್ಲಿ ಯಾವ ಜಿ ಐ ಟಿ ನಮ್ಮ ಬರಬೇಕಾದ ಹಕ್ಕನ್ನ ಒಂದು 100 ರೂಪಾಯಿಗೆ 13 ರೂಪಾಯಿ ಮೂಲಕ ನಮ್ಮ ಹಕ್ಕನ್ನ ಕೊಡ್ತಕ್ಕಂತ 26 ಜನ ಲೋಕಸಭಾ ಸದಸ್ಯರು ವಿಫಲರಾದ್ರಿಂದ ಆ 26 ಜನರಿಗೆ ತಕ್ಕ ಪಾಠವನ್ನು ಕಲಿಸಬೇಕಾದ್ರೆ ಆ ನಮಗೆ ಬರುವ ಕರ್ನಾಟಕ ಬರೋ ಹಕ್ಕನ್ನು ಕೇಳಬೇಕಾದ್ರೆ ಇಂಥ ಒಬ್ಬ ಪ್ರಭುತ್ವ ಲೋಕಸಭಾ ಸದಸ್ಯರು ಪಾರ್ಲಿಮೆಂಟ್ಗೆ ಹೋದಾಗ ಇವತ್ತು ಅಭಿವೃದ್ಧಿ ಮೇಲೆ ಓಟ್ ಕೇಳ್ತಕ್ಕಂಥದ್ದು ಧರ್ಮದ ಮೇಲೆ ಓಟ್ ಕೇಳ್ತಕ್ಕು. ಈ ಭಾರತೀಯ ಜನತಾ ಪಾರ್ಟಿ ಯಾವತ್ತು ಅಭಿವೃದ್ಧಿ ಬಗ್ಗೆ ಬಗ್ಗೆ ಕಾಳಜಿ ಇಲ್ಲದೆ ಅದ್ರ ಬಗ್ಗೆ ಚಿಂತನೆ ಇಲ್ಲ. ಧರ್ಮದ ಹೆಸರಲ್ಲಿ ಓಟ್ ಕೇಳ್ತಕ್ಕಂಥ ಅವರಿಗೆ ಈ ಬಾರಿ ಸಕ್ಕ ಶಿಕ್ಷೆಯನ್ನ ಕುಂದಾಪುರ ಭಾಗದ ಮತದಾರರು ಮಾಡ್ಬೇಕಂತ ವಿನಂತಿ ಮಾಡಿ ಜಯಪ್ರಕಾಶ್ರೆ ಗೆದ್ರೆ ಈ ಭಾಗದ ಅಭಿವೃದ್ಧಿ ಕೆಲಸವ್ರ ಒಟ್ಟಿಗೆ ನಾವು ಕೈ ಜೋಡ್ತಿ ಅಭಿವೃದ್ಧಿ ಕೆಲಸವನ್ನ ಮಾಡ್ತೇವೆ ಮಾಡ್ತೇನೆ ಹೇಳಿ ಶ್ರೀನಿವಾಸ ಪೂಜಾರಿ ಅವರು ನಾಳೆ ಮುಖವಾಡ ಹಾಕೊಂಡು ಇವತ್ತಿಗೆ ಲಾಸ್ಟ್ 6 ಗಂಟೆಗೆ ಆಗಿದೆ. ಶ್ರೀನಿವಾಸ ಪೂಜಾರು ನೀವು ನನ್ನ ಹತ್ತಿರದಿಂದ ಕಂಡಿದ್ರಿ. ನಾನು ಒಬ್ಬ ವ್ಯಾಪಾರಸ್ಥನಾಗಿ ದುಡ್ಡು ದುಡಿದ ಮೇಲೆ ರಾಜಕಾರಣಕ್ಕೆ ಬಂದೆ. ದುಡಿದು ದುಡಿದು ಸ್ವಂತ ಬಲದಿಂದ ರಾಜಕೀಯ ಬಂದಿದ್ದೇನೆ. ರಾಜಕೀಯ ಬಂದ ಮೇಲೆ ನನ್ನ ಪರಿಸ್ಥಿತಿ ಇವತ್ತು ನೀವು ಅರ್ಥ ಮಾಡ್ಕೊಳ್ಬೇಕು. ನಾನು ರಾಜಕೀಯದಿಂದ ನಾನು ಮಾಡಿರ್ತಕ್ಕಂತ ಜಯಪ್ರಕಟ ಮನೆ ಹತ್ರ ಇದ್ದಂತ ಮನೆಯನ್ನ ಮಾರಿ ರಾಜಕೀಯ ಮಾಡಿದ್ದೇನೆ. ಯಾವ ದೇವೇಗೌಡರ ಪೆಟ್ರೋಲ್ ಬ್ಯಾಂಕ್ ಹತ್ತಿರ ಇದ್ದ ಪದ್ಮನಾಭದಲ್ಲಿ ಇದ್ದಂತ ಸೈಟ್ ಅನ್ನು ಮಾಡಿ ರಾಜಕಾರಣ ಮಾಡಿದ್ದೇನೆ. ಬಿಡದಿಯಲ್ಲಿದ್ದ 2 ಎಕರೆ ಜಾಗವನ್ನು ಮಾಡಿ ರಾಜಕಾರಣ ಮಾಡಿದ್ದೇನೆ. ಆದ್ರೆ ಜಯಪ್ರಕಟರು ಅವರು ಅವರ ಸ್ವಚ್ಛ ಆಡಳಿತವನ್ನು ಕೊಟ್ಟು ಮಂತ್ರಿಯಾಗಿ ಶಾಸಕರಾಗಿ ಎಂ ಪಿ ಆಗಿ ಅನೇಕ ರಾಜ್ಯದ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಕ್ಕಂಥ ಕೆಲಸ ದುಡಿದಂತ ಜಯಪ್ರಕಟರನ್ನ ಯಾಕೆ ಮತ ಕೇಳ್ಬೇಕಂತ ಹೇಳಿದ್ರೆ ಒಬ್ಬ ಸುಳ್ಳು ಹೇಳುಗಾರ ಸುಳ್ಳು ಹೇಳೋದಕ್ಕೆ ಸಾಕ್ಷಿ ಹೇಳ್ತೇನೆ. ನನ್ನನ್ನು ಭಯೋತ್ಪಾದಕ ಅಂತ ಹೇಳಿದವು. ನಾಲ್ಕು ಬಾರಿ ಶಾಸಕನಾಗಿ ಬೈಂದ್ರ ಕ್ಷೇತ್ರ ಶಾಸಕ ಕೆಲಸ ಮಾಡಿದೆ. ನಾನು ಯಾವ ಭಯೋತ್ಪಾದನೆ ಮಾಡಿದಂತ ಹೇಳಿ, ಯಾರು ಯಾವ ಉಗ್ರಗಾಮಿಗಳ ಒಟ್ಟಿಗೆ ನಾನು ನಂಟಿ ಇಟ್ಕೊಂಡಿದ್ದೇನೆ ಹೇಳಿ, ಯಾವ ಟೇಷನ್ ನನ್ನ ಮೇಲೆ ಕಂಪ್ಲೀಟ್ ಆಗಿದೆ ಅಂತ ಹೇಳಿ, ಆ ರೀತಿ ಹೇಳಿರ್ತಕ್ಕಂತ ಈ ಸುಳ್ಳುಗಾರನ ನೀವು ವಾಪಸ್ ಕಳಿಸ್ತಾ ಇದ್ರೆ ನಮ್ಗೆ ಮುಂದಿನ ಯುವ ಪೀಳಿಗೆ ದೊಡ್ಡ ದುರಂತ ಇದೆ. ಯಾವ ಶ್ರೀನಿವಾಸ ಶೆಟ್ಟರ್ ಶಾಸಕರಾಗಿ ಈ ಭಾಗದ ಜನ ಅವರ ಮೆಚ್ಚುಗೆಯನ್ನು ಪಡೆದಂತ ಶ್ರೀನಿವಾಸ ಶೆಟ್ಟರ್ ಮೇಲೆ ಚಾಡಿ ಹೇಳಿ ಅವರನ್ನು ಮುಗಿಸ್ತಕ್ಕಂತ ಮನೆ ಕೊಡ್ತಕ್ಕಂತ ಕೆಲಸ ಮಾಡಿದಂತ ಶ್ರೀನಿವಾಸ ಪೂಜಾರಿ ಅವರಿಗೆ ನೀವು ಅವರ ಅಭಿಮಾನಿಗಳು, ಶ್ರೀನಿವಾಸ ಶೆಟ್ಟರ್ ಅಭಿಮಾನಿಗಳು, ಕುಂದಾಪುರ ತಾಲೂಕಿನ ಮತದಾರ ತಾವು ಆಯಾರ ಮೇಲೆ ಚಾಡಿ ಹೇಳಿ ಅವರನ್ನ ಮನೆ ಕೊಡ್ತಕ್ಕಂತ ಕೆಲಸ ಮಾಡಿದ ಅವರ ಅಭಿಮಾನಿಗಳು ಇವತ್ತು ಜಯಪ್ರಕಟ ಮತವನ್ನು ಹಾಕುವ ಮೂಲಕ ಆತ್ಮವಿಮರ್ಶೆ ಮಾಡಿ ನಮಗೆ ಮತ ಕೊಡ್ಬೇಕಂತ ಮನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ದುಡ್ಡಿಗೂ ಬೆಲೆ ಕೊಡದೆ, ಯಾವ ಸುಳ್ಳಿನ ಮಾತಿಗೂ ಬೆಲೆ ಆಗದೆ ಸತ್ಯವಂತ ಒಬ್ಬ ಸತ್ಯ ರಾಜಕಾರಣಿಯನ್ನ ಒಬ್ಬ ಒಳ್ಳೆ ಪ್ರಮಾಣಕ್ಕೆ ಹೋಗ್ತೇನೆ ಪಾರ್ಲಿಮೆಂಟ್ ಕಳಿಸಿ ಕರ್ನಾಟಕ ಬರೋ ಹಕ್ಕನ್ನು ಪಡೆಯುವಕ್ಕೆ ಇವರೊಬ್ರು ಬೇಕು ಅಲ್ಲಿ ಪಾರ್ಲಿಮೆಂಟ್ ಅಂತ ಕೇಳ್ಕೊಂಡು ಕೈ ಚೀಲಿಗೆ ಓಡ್ಕೊಡ್ಬೇಕಂತ ಕೇಳಿ ಮಾತನ್ನು ಮುಗಿಸ್ತೇನೆ. ಬುದ್ಧಿವಂತರು ಎನಿಸಿಕೊಂಡಿರುವಂತ ಈ ಜಿಲ್ಲೆಗೆ ಒಬ್ಬ ಬುದ್ಧಿವಂತ ಜನಪ್ರತಿನಿಧಿಯನ್ನು ಕಳಿಸಬೇಕಾಗಿದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಆದ್ದರಿಂದ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ಜಯಪ್ರಕಾಶ್ ಹೆಗಡೆ ಅಂತ ಪಾರ್ಲಿಮೆಂಟೇರಿಯನ್ ದೂರದೃಷ್ಟಿಯ ವ್ಯಕ್ತಿ ಈ ಕ್ಷೇತ್ರದ ಲೋಕಸಭಾ ಸದಸ್ಯರಾದ ಉಡುಪಿ ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಲಿ ಏರ್ಪೋರ್ಟ್ ಆಗಲಿ ಬೇಕಾಗುವ ಎಲ್ಲಾ ವ್ಯವಸ್ಥೆ ಒಬ್ಬ ವ್ಯಕ್ತಿಯೊಂದಿಗೆ ಇವರನ್ನು ನೀವು ಅವರನ್ನು ಕಡೆಗಣಿಸಿ ಇವರನ್ನು ಗೆಲ್ಲಿಸಬೇಕು ಅಂತ ಹೇಳಿ ಹಿಂದಿ ಕನ್ನಡ ಇಂಗ್ಲಿಷ್ ಯಾವುದು ಸರಿಯಾಗಿ ಬರೋದಿಲ್ಲ, ಗೊತ್ತಿದ್ದನ್ನು ಗೊತ್ತಿದೆ ಅಂತಾರೆ. ನೀವು ಜಯಪ್ರಕಾಶ್ ಹೆಗಡೆಯನ್ನು ಕಳಿಸಿದ್ರೆ ಉಡುಪಿ